ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿ ಆಚಾರದ ಹಿಂದೆ ವಿಜ್ಞಾನದ ಜೊತೆ ಮನುಷ್ಯರ ಜೀವನಕ್ಕೂ ಉಪಯೋಗವಾಗುವ ಪ್ರಯೋಜನಗಳು ಕೂಡ ಇರುತ್ತವೆ. ನಮ್ಮ ಸಂಪ್ರದಾಯದ ಪ್ರಕಾರ ಯಾರಾದರೂ ಸತ್ತು ಹೋದರೆ 3ನೇ ದಿನದಿಂದ 10ನೇ ದಿನದವರೆಗೂ ಕಾಗೆಗಳಿಗೆ ಪಿಂಡ ನೀಡುವುದನ್ನು ನೋಡುತ್ತಿರುತ್ತೇವೆ. ಮರಣ ಹೊಂದಿದವರು ಕಾಗೆಯ ರೂಪದಲ್ಲಿ ಬಂದು ಕುಟುಂಬಸ್ಥರು ಇಟ್ಟಿರುವ ಆಹಾರವನ್ನು ತಿನ್ನುವುದಕ್ಕೆ ಬರುತ್ತಾರೆ ಎಂಬ ನಂಬಿಕೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಇದೆ. ಈ ಕಾರಣದಿಂದ ಯಾರಾದರೂ ಕುಟುಂಬಸ್ಥರು ಅಥವಾ ಹಿರಿಯರು ಮರಣ ಹೊಂದಿದಾಗ ಕಾಗೆಗಳಿಗೆ ಪಿಂಡ ನೀಡುವುದು ಆಚಾರವಾಗಿ ಬರುತ್ತಿದೆ. ಕರ್ಮ ಕಾರ್ಯಗಳಲ್ಲಿ ಭಾಗವಾಗಿ ಕಾಗೆಗಳಿಗೆ ಆಹಾರ ನೀಡುತ್ತಿರುತ್ತಾರೆ. ಆ ಆಹಾರವನ್ನು ಕಾಗೆ ತಿಂದರೆ ತಮ್ಮ ಹಿರಿಯರು ಸಂತೃಪ್ತಿ ಹೊಂದುತ್ತಾರೆಂದು, ಒಂದು ವೇಳೆ ಕಾಗೆ ಆ ಆಹಾರವನ್ನು ಮುಟ್ಟದಿದ್ದರೆ ಅವರಿಗೆ ಇಷ್ಟವಾದ ಕೋರಿಕೆ ಇನ್ನೂ ತೀರಿಲ್ಲವೆಂದು, ಅವರಿಗೆ ಸಂತೃಪ್ತಿ ಸಿಕ್ಕಿಲ್ಲವೆಂದು ಭಾವಿಸುತ್ತಾರೆ. ಆ ಕೋರಿಕೆ ಏನೆಂದು ತಿಳಿದುಕೊಂಡು ಅದನ್ನು ತೀರಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡುತ್ತಿರುತ್ತಾರೆ. ಇದರ ಹಿಂದೆ ಕೆಲವು ಪುರಾಣ ಕಥೆಗಳು ಕೂಡ ಇವೆ. ಕಾಗೆಗಳಿಗೆ ಪಿಂಡ ಹಾಕುವ ಆಚಾರ ಪೂರ್ವಕಾಲದಿಂದಲೂ ಇದೆ. ರಾವಣನಿಗೆ ಭಯಬಿದ್ದು ಕಾಗೆ ರೂಪವನ್ನು ಧರಿಸಿದ ಯಮನು ಕಾಗೆಗಳಿಗೆ ದೊಡ್ಡ ವರವನ್ನು ನೀಡಿದನಂತೆ. ತಾನು ಎಲ್ಲಾ ಪ್ರಾಣಿಗಳಿಗೂ ರೋಗಗಳನ್ನು ಕರುಣಿಸುವವನು, ಆದರೆ ತಾನೇ ಸ್ವತಃ ಕಾಗೆ ರೂಪವನ್ನು ಧರಿಸಿದ್ದರಿಂದ ಅಂದಿನಿಂದ ಕಾಗೆಗಳಿಗೆ ಸಾಧಾರಣವಾಗಿ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಎಂದು ಹೇಳಿದ್ದಾನೆ. ಅವು ಚಿರಾಯುಗಳಾಗಿರುತ್ತವೆಂದು ಕಾಗೆಗಳಿಗೆ ವರ ನೀಡಿದ್ದಾನೆ ಯಮನು. ಯಮಲೋಕದಲ್ಲಿ ನರಕ ಬಾಧೆಗಳನ್ನು ಭರಿಸುವವರ ಬಂಧುಗಳು ಹಾಗೆ ಮರಣ ಹೊಂದಿದವರಿಗೆ ಸಮರ್ಪಿಸುವ ಪಿಂಡಗಳನ್ನು ಕಾಗೆಗಳು ತಿಂದಾಗಲೇ ನರಕಲೋಕದಲ್ಲಿರುವವರಿಗೆ ತೃಪ್ತಿ ಲಭಿಸುತ್ತದೆ ಎಂದು ಯಮರಾಜರು ಹೇಳಿದ್ದಾರೆ. ಯಮರಾಜನು ಸ್ವತಃ ಕಾಗೆಗಳಿಗೆ ಈ ವರಗಳನ್ನು ನೀಡಿದ್ದರಿಂದಲೇ ಇಂದಿಗೂ ಕೂಡ ಪಿತೃಕಾರ್ಯಗಳ ವಿಷಯದಲ್ಲಿ ಕಾಗೆಗಳಿಗೆ ಪಿಂಡಗಳನ್ನು ಅರ್ಪಿಸುತ್ತಿದ್ದಾರೆ. ಕಾಗೆಗಳಿಗೆ ಪಿಂಡ ನೀಡುವ ಆಚಾರವು ಹಿಂದೂ ಧರ್ಮದ ಪ್ರಕಾರ ನೋಡುವುದಾದರೆ, ಕರ್ಮ ಕಾರ್ಯಗಳನ್ನು ಮಾಡುವ ಸಮಯದಲ್ಲಿ ಬ್ರಾಹ್ಮಣರು ಮಂತ್ರಗಳನ್ನು ಪಠಿಸುತ್ತಾರೆ. ಆ ಮಂತ್ರದ ಅರ್ಥವೇನೆಂದರೆ, ಗಾಳಿಯಲ್ಲಿ ವಿಹರಿಸುವ ಪಕ್ಷಿಗಳು ಮತ್ತು ನೀರಿನಲ್ಲಿ ವಾಸಿಸುವ ಜಲಚರಗಳ ರೂಪದಲ್ಲಿರುವ ಪಿತೃಗಳಿಗೆ ಆಹಾರವನ್ನು ನೀಡಬೇಕು ಎಂದು. ಪಕ್ಷಿ ಜಾತಿಗೆ ಆಹಾರ ನೀಡಬೇಕೆನ್ನುವುದು ಆ ಮಂತ್ರದ ಪರಮಾರ್ಥ. ಪೂರ್ವಕಾಲದಲ್ಲಿ ಮನುಷ್ಯರು ವಾಸ ಮಾಡುವ ಪ್ರಾಂತ್ಯಗಳಲ್ಲಿ ಕಾಗೆಗಳೇ ಹೆಚ್ಚಾಗಿ ವಾಸಿಸುತ್ತಿದ್ದವು. ಆದ್ದರಿಂದಲೇ ನಮ್ಮ ಪೂರ್ವಿಕರು ಪಿಂಡ ಪ್ರದಾನ ಮಾಡಿದ ನಂತರ ಕಾಗೆಗಳಿಗೆ ಆಹಾರ ನೀಡುತ್ತಿದ್ದರು. ಅದೇ ಆಚಾರವಾಗಿ ಮುಂದುವರಿಯುತ್ತಾ ಬರುತ್ತಿದೆ. ಸತ್ತವರ ಆತ್ಮ ಪಕ್ಷಿ ರೂಪದಲ್ಲಿ ಬಂದು ಆಹಾರವನ್ನು ಸ್ವೀಕರಿಸುತ್ತದೆ ಎಂದು ಕೆಲವು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ರಾಮಾಯಣದ ಪ್ರಕಾರ ರಾಮನು ಒಬ್ಬ ಭಕ್ತನಿಗೆ, ನಿನ್ನ ಪೂರ್ವಿಕರು ಕಾಗೆಯ ರೂಪದಲ್ಲಿ ವಿಹರಿಸುತ್ತಿರುತ್ತಾರೆ, ನೀನು ಕಾಗೆಗಳಿಗೆ ಆಹಾರ ನೀಡಿದರೆ ಅದು ನಿಮ್ಮ ಪೂರ್ವಿಕರಿಗೆ ಸೇರಿಕೊಳ್ಳುತ್ತದೆಂದು ವರವನ್ನು ನೀಡುತ್ತಾನೆ. ರಾಮನ ವರದ ಪ್ರಕಾರವೇ ಇಂದಿಗೂ ಕೂಡ ಕಾಗೆಗಳಿಗೆ ಆಹಾರವನ್ನು ನೀಡುತ್ತಿದ್ದಾರೆ ಎಂಬ ನಾಣ್ಣುಡಿ ಕೂಡ ಇದೆ. ಕಾಗೆಗಳನ್ನು ಪಿತೃದೇವತೆಗಳ ಹಾಗೆ ಭಾವಿಸಿ ಅವುಗಳಿಗೆ ಆಹಾರ ನೀಡುವ ಪದ್ಧತಿಯನ್ನು ಇಂದಿಗೂ ಪಾಲಿಸುತ್ತಾ ಬರುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಿಗೂ ವಾಹನಗಳಿವೆ. ಇದರ ಪ್ರಕಾರ ಶನಿದೇವನಿಗೆ ಕಾಗೆಯನ್ನು ವಾಹನವಾಗಿ ಪರಿಗಣಿಸಲಾಗಿದೆ. ಸಾಧಾರಣವಾಗಿ ಯಾವುದಾದರೂ ವ್ರತಗಳನ್ನು ಆಚರಿಸಿದಾಗ ನೈವೇದ್ಯಕ್ಕೆ ತಯಾರು ಮಾಡಿದ ಪ್ರಸಾದದಲ್ಲಿ ಸ್ವಲ್ಪ ದಾನ ಮಾಡುವುದರಿಂದ, ಹಾಗೆಯೇ ಕಾಗೆಗೆ ನೀಡುವುದರ ಮೂಲಕ ಆ ವ್ರತವು ಪರಿಪೂರ್ಣವಾಗಿದೆ ಎಂದು ಭಾವಿಸುತ್ತಾರೆ. ಆ ವ್ರತಗಳನ್ನು ಮಾಡಬೇಕಾದರೆ ಹಸಿವು ಜಾಸ್ತಿಯೇ ಇರುತ್ತದೆ, ಆದರೂ ಕೂಡ ದಾನ ಮಾಡಬೇಕು ಮತ್ತು ಮೂಕ ಪ್ರಾಣಿಗಳಿಗೆ ನೀಡುವಂತಹವುಗಳನ್ನು ಮಾಡಬೇಕು. ನಾವು ಊಟ ಮಾಡುವ ಮೊದಲು ದೇವರಿಗೆ ನಮಸ್ಕರಿಸಿ ಒಂಚೂರು ಆಹಾರವನ್ನು ಪಕ್ಕಕ್ಕಿರಿಸಬೇಕು. ಅದನ್ನು ಇರುವೆಗಳಾಗಲಿ ಅಥವಾ ಪಕ್ಷಿಗಳಾಗಲಿ ತಿನ್ನುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಕಾಗೆ ಶನೇಶ್ವರನ ವಾಹನ ಮತ್ತು ನಮ್ಮ ಪಿತೃಗಳು ಕೂಡ ಕಾಗೆಗಳ ರೂಪದಲ್ಲಿ ನಮ್ಮ ಸುತ್ತಲೂ ತಿರುಗಾಡುತ್ತಿರುತ್ತಾರೆ. ಕಾಗೆ ಯಮಲೋಕದ ದ್ವಾರದಲ್ಲಿ ಯಮನಿಗೆ ದೂತನಾಗಿ ವಿಹರಿಸುತ್ತಿರುತ್ತದೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಕಾಗೆಗೆ ಆಹಾರ ನೀಡುವುದರಿಂದ ಯಮಲೋಕದಲ್ಲಿರುವ ನಮ್ಮ ಪಿತೃಗಳು ಸಮಾಧಾನಗೊಂಡು ನಮಗೆ ಆಶೀರ್ವಾದಗಳನ್ನು ಮಾಡುತ್ತಾರೆಂದು ಸಹ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕಾಗೆ ಪಿತೃಪಕ್ಷದ ದಿನಗಳಲ್ಲಿ ನಾವು ನೀಡಿದ ಆಹಾರ ತಿನ್ನದಿದ್ದರೆ ನಮ್ಮ ಪಿತೃಗಳಿಗೆ ನಮ್ಮ ಮೇಲೆ ಕೋಪ ಬಂದಿದೆ ಎಂದರ್ಥ. ಆದ್ದರಿಂದಲೇ ಕಾಗೆ ಆಹಾರವನ್ನು ಮುಟ್ಟುವವರೆಗೂ ಕಾದಿದ್ದು ಆನಂತರವೇ ಊಟವನ್ನು ಮಾಡುತ್ತಾರೆ.